ನೀವು ಯಾವತ್ತಾದ್ರೂ ಚಿಕ್ಕಮಗಳೂರಲ್ಲಿರುವಂಥ ವಾಟರ್ಫಾಲ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ? ನಾವೀಗ ನೋಡೋಕೆ ಹೋಗ್ತಿರೋವಂಥದ್ದು ಚಿಕ್ಕಮಗಳೂರು ಹತ್ರ ಇರುವಂಥ ವಾಟರ್ಫಾಲ್ಸು. ಎಸ್ಪೆಷಲಿ ನೀವು ಮುಳ್ಳಯ್ಯನಗಿರಿ ಆದ ನಂತರ ಇಮ್ಮಿಡಿಯೇಟ್ಲಿ ಈ ಒಂದು ವಾಟರ್ಫಾಲ್ಸ್ನ ನೋಡಲಿಕ್ಕೆ ಹೋಗ್ತೀರಾ. ನನ್ನ ಜೊತೆ ಈ ಒಂದು ವಾಟರ್ಫಾಲ್ಸು ಕೂಡ ನಿಮಗೆ ಅದ್ಭುತವಾಗಿ ಕಾಣಿಸುತ್ತೆ, ಬನ್ನಿ. ಸೊ ನಮಸ್ಕಾರ ಯೂಟ್ಯೂಬ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಈಗ ಹೋಗ್ತಿರೋಂಥ ಪ್ಲೇಸ್ ಬಂದ್ಬಿಟ್ಟು ಅದ್ಭುತವಾಗಿರುವಂಥ ಜರಿ ಫಾಲ್ಸ್. ಸೊ ಜರಿ ಫಾಲ್ಸ್ಗೆ ಹೋಗ್ಬೇಕಂದ್ರೆ ನೆನ್ನೆ ಅಥವಾ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ, ಆ ಥರ ಇಲ್ಲೂ ಕೂಡ ಸೈಕೋ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೂ ಮುಂಚೆ ಫಸ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡೋಣ, ಬನ್ನಿ. 1, 2, 3 ಕಾಸ್ಟ್ಯೂಮ್ ಚೇಂಜ್ ಆಗಿದೆ. ಈಗ ಜರಿ ಫಾಲ್ಸ್ಗೆ ಹೋಗ್ಬೇಕು ಅಂದರೆ ನಿಮಗೆ ಓನ್ ವೆಹಿಕಲ್ ಸಿಗಲ್ಲೋ ಇಲ್ಲ, ಸೊ ಹಾಗಾಗಿ ಜೀಪಲ್ಲಿ ಹೋಗ್ಬೇಕು ಸರ್. ರೈಲ್ ಎಷ್ಟು ಸರ್? ಹೋಗ್ತೀವಿ ಅಲ್ಲ, ಜೀಪ್ ಗೇಟ್ ಜಿಪಿ ಗೇಟ್ ಅಂತ ಸರ್. ಇವರೇ ನೋಡಿ, ಇವ್ರ ಮಗ ತೋರಿಸಿ ರಾಯಲ್ ಅಂತ ಹೇಳ್ತಾರೆ, ರಾಯಲ್ ಆಗಿದ್ದಾರೆ. ಬನ್ನಿ ಸರ್, ಹೋಗೋಣ. ಇವರು ನಾನಲ್ಲ ಡ್ರೈವರ್, ಒರಿಜಿನಲ್ ಪೈಲಟ್ ನೋಡಿ. ಫಸ್ಟ್ ಟೈಮ್ ಸೀರಿಯಸ್. ಯಾವ ಜೀಪ್? ಹಿಂಗಲ್ಲ ಈ ಜೀಪಾ? ಹಿಂಗಲ್ಲ. ಹೆಂಗಿದೆ ಸರ್ ಫೋಟೋ? ಎಲ್ಲ ಮಂಡೋಣ. ಜೀಪಲ್ಲಿ ಈ ಆಫ್ ರೋಡಿಂಗ್ ಮಜಾ ತೊಗೊಂಡು ಒಂದು 4 ಕಿಲೋಮೀಟ್ರು ಬರಬೇಕು. ಬಂದಾದಮೇಲೆ ಸ್ವಲ್ಪ ದೂರ ನಡೀಬೇಕು. ಹಾಗೆ ನಡೀತಾ ನಡೀತಾ ಫಾಲ್ಸ್ ನನ್ನ ಕಣ್ಣೆದುರಿಗೆ ಕಾಣಿಸ್ತು. ಆಗ ಅದನ್ನು ನೋಡ್ತಾ ನನ್ನನ್ನು ನಾನು ಮಾಡ್ತೇನೆ. ಜಗದಿ ಭುಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ ನಿನಗೆಲ್ಲೆಲ್ಲೂ ರಸದೌತಣ ಲತೆಗಳು ಕುಣಿದಾಗ ಹೂಗಳು ಬಿರಿದಾಗ ನಗು ನಗುತಾ ನಲಿ ನಲಿ ಏನೇ ಆಗಲಿ. ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ ಜರಿ ವಾಟರ್ಫಾಲ್ದು. ಇನ್ ಕೇಸ್ ಏನಾದ್ರು ಬಂದಿದ್ದೀರಾ ಅಂದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಮಿಸ್ ಆಗಬೇಡಿ, ಓಕೆ? ಬಟ್ ಓನ್ಲಿ ಪ್ರಾಬ್ಲಮ್ ಏನು ಅಂತಂದರೆ ವಾಟರು ತುಂಬನೇ ಕೋಲ್ಡ್ ಇದೆ. ಮಾತ್ರ ಸೂಪರ್ ಆಗಿ ಎಂಜಾಯ್ ಮಾಡ್ತೀರಾ. ಇನ್ ಕೇಸ್ ಏನಾದರೂ ನೀವು ಎಂಜಾಯ್ ಮಾಡಬೇಕು ಅಂತಂದರೆ ಚಳಿ ಗಿಳಿ ಎಲ್ಲ ಬಿಟ್ಟು ಬಂದು ಎಂಜಾಯ್ ಮಾಡಿ. ಅದ್ಭುತ ಆಗಿದೆ ಮಾತ್ರ ಎಂಜಾಯ್ಮೆಂಟ್. ಸೊ ಜರಿ ಫಾಲ್ಸಲ್ಲಿ ಸೈನಿಕ ಆಗಿ ನೀರಲ್ಲಿ ಎದ್ದಿದ್ದಾಯ್ತು. ನಾನ್ಮೇಲೆ ದತ್ತಪೀಠಕ್ಕೆ ಹೋಗೋಣ ಅಂತ ಬಂದೆ. ಬಟ್ ದತ್ತಪೀಠಕ್ಕೆ ಹೋಗೋಣ ಅಂತ ಬಂದಿದ್ದು ಸ್ವಲ್ಪ ಪ್ಲಾನ್ ಚೇಂಜ್ ಆಗ್ಬಿಟ್ಟು ಚಿಕ್ಕಮಗಳೂರು ಸೆಟ್ ಪಾಯಿಂಟ್ಗೆ ಹೋಗ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ಇಲ್ಲಿ ಡ್ರೋನ್ ಫ್ಲೈಯಿಂಗ್ ಇಲ್ಲ, ಬಟ್ ಇಲ್ಲಿ ಫ್ಲೈಯಿಂಗ್ ಇಲ್ಲ ಅಂದ್ರೂ ಕೂಡ ಡ್ರೋನ್ ಕೂಡ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂಸ್ ಮಾತ್ರ ನೋಡ್ಲಿಕ್ಕಿಲ್ಲೇ. ಬರೀ ನೋಡೋಣ ಅಂತ ಇರೋ ವ್ಯೂಸ್ ಅಂತ ಹೇಳ್ಬಿಟ್ಟು ನಾನೀಗ ಚಿಕ್ಕಮಗಳೂರಿನ ಜಡ್ ಪಾಯಿಂಟ್ ರೀಚ್ ಆಗಿದ್ದೀನಿ. ಇಲ್ಲಿ ತುಂಬ ಅಂದರೆ ತುಂಬನೇ ಗಾಳಿ ಬೀಸ್ತಾ ಇದೆ. ಈ ಗಾಳಿ ಬೀಸುವಂಥ ಶಬ್ದಕ್ಕೆ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ, ಅಷ್ಟೊಂದು ಜೋರಾಗಿದೆ ಇಲ್ಲೊಂದು ಗಾಳಿ. ನೇಚರ್ ಆಗಲಿ
ಅಥವಾ ನಮ್ಮ ಕರ್ನಾಟಕದ ಸೌಂದರ್ಯತೆ ಆಗಲಿ ತಪ್ಪಾಗಿರ್ಬೋದು, ನಾನು ಹೇಳ್ತೇನೆ ಮೇ ಬಿ ಅತಿಯಾದ ಪ್ರೀತಿ ಇರ್ಬೋದು ಕರ್ನಾಟಕ ಅಥವಾ ಕನ್ನಡದ ಮೇಲೆ, ಬಟ್ ಹೇಳ್ತೀನಲ್ಲ ಅತ್ಯುತ್ತಮ ಹೋಗಿದೆ. ಇನ್ಫ್ಯಾಕ್ಟು ಕ್ಯಾಮ್ರಾ ಶೇಕ್ ಆಗ್ತಾ ಇದೆ ಅಷ್ಟು ಕಾಣಿ. ಆದ್ರೂ ಹೇಳ್ತಾನೆ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಸೊ ಇದಾಗಿತ್ತು ಈ ಒಂದು ಲಾಗ್, ಮತ್ತೊಂದು ಲಾಗಲ್ಲೇ ಆದಷ್ಟು ಬೇಗ ಸಿಗೋಣ. ಓಕೆ.